ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. December 21 ಶುರುವಾಗುವ ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಜೂಮ್ ಆ್ಯಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000 ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. December 21 ನಮ್ಮ 105ನೇ ಕಾರ್ಯಾಗಾರ, 105ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲೀರಿ, ನಮ್ದು ನಕ್ಷತ್ರ ನಾಡಿ ಅಂತಕ್ಕಂಥದ್ದು ಒಂದು ಬ್ರ್ಯಾಂಡ್. ಸೊ ಅದರಲ್ಲಿ ನೀವು ಕೇವಲ 15 ದಿವಸ, ಕೇವಲ ಜಸ್ಟ್ 15 ಡೇಸಲ್ಲಿ ಖಂಡಿತ ನೀವು ಜ್ಯೋತಿಷ್ಯನ ಪರಿಪೂರ್ಣವಾಗಿ ಕಲಿತು ಬರ್ತಕ್ಕಂಥ ಒಂದು ದಶಾಭುಕ್ತಿಗಳಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನೆಲ್ಲ ಖಂಡಿತ ನಾವು ನೋಡ್ಕೋಬಹುದು. ಅನೇಕರಿಗೆ ಸ್ಟ್ಯಾಂಡರ್ಡೈಸೇಷನ್ ಇಲ್ಲ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಇಲ್ಲ. ನಮ್ಮ ಮೂಲ ನೋಡ್ಕೋಬೇಕಾಗಿರ್ತಕ್ಕಂಥದ್ದೇ ದಶಾಭುಕ್ತಿಗಳಲ್ಲಿ. ಇಲ್ಲಿ ವಿಷಾದ ಏನು ಅಂತಂದ್ರೆ, ಪರಾಶರ ಹೇಳಿಕೊಟ್ಟಿರ್ತಕ್ಕಂಥ ಶಾಸ್ತ್ರ ಯಾರೂ ಮಾಡ್ತಾ ಇಲ್ಲ. ಅರ್ಧಂಬರ್ಧ ಕಲ್ತಿರ್ತಕ್ಕಂಥವ್ರೆ ಆಚೆ ಕಡೆ ಇದ್ದಾರೆ. ಅದರಲ್ಲಿ ಎಸ್ಪೆಷಲಿ ಈ ತುಂಬಾ ಜನ ಹೋಗೋದು ಸಾಮಾನ್ಯವಾಗಿ ದೇವಸ್ಥಾನ ಪೂಜೆ ಮಾಡ್ತಕ್ಕಂಥವ್ರು, ಅವರಲ್ಲಿ ನಾನು ಕೇಳ್ಪಟ್ಟಿರ್ತಕ್ಕಂಥದ್ದು ಒಂದೇ ಒಂದು ಶನಿ ಬಗ್ಗೆ, ರಾಹು ಕೇತುಗಳ ಬಗ್ಗೆ, ಮಂಗಳನ ಬಗ್ಗೆ. ಈ ಮೂರು ಗ್ರಹನ ಇಟ್ಕೊಂಡೇ ಅವರು ಜ್ಯೋತಿಷ್ಯ ಶಾಸ್ತ್ರನ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಅವ್ರ ದಶಾನೇ ಏನೋ ನಡೀತಾ ಇರತ್ತೆ. ಫಾರ್ ಎಕ್ಸಾಂಪಲ್, ಏನೋ ಒಂದು ದಶ ನಡೀತಾ ಇರತ್ತೆ, ಗುರು ಇರ್ಬೋದು ಅಥವಾ ಚಂದ್ರ ಇರ್ಬೋದು, ಅಲ್ಲಿ ಬರ್ತಕ್ಕಂಥ ದಶಾಭುಕ್ತಿಗಳನ್ನ ನೋಡಿಕೊಂಡು ಅವರು ಮದುವೆ ಪೀರಿಯಡ್ನ ನಾವು ಹೇಳಬೇಕು. ಇವ್ರನ್ನ ತಲೆಕೆಟ್ಟವರು ಅನ್ಬೇಕಾ ಅಥವಾ ಏನೋ ನಾವು ದೇವಸ್ಥಾನದಲ್ಲಿ ಇದೀವಿ ನಾವು ಮೇಧಾವಿಗಳು ಅನ್ಕೊಳ್ತಾರೋ ನನಗೆ ಗೊತ್ತಿಲ್ಲ. ಸುಮ್ಮನೆ ಬಂದವ್ರಿಗೆಲ್ಲ ಟ್ರಾನ್ಸಿಟ್ ಶನಿ ಬಗ್ಗೆ ಮಾತಾಡ್ಬಿಡ್ತಾರೆ. ಶನಿ ಇನ್ನೇನು ನೆಕ್ಸ್ಟ್ ಇಯರ್ ಇಂಥ ಟೈಮಲ್ಲಿ ಹೊಟ್ಟೋಗ್ತಾನೆ, ಅಷ್ಟೊಳಗೆ ಮದುವೆ ಆಗಬೇಕು ಅಂತ. ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲದೆ ಇರತಕ್ಕಂಥದ್ದು ಆ ಸ್ಥಾನದಲ್ಲಿ ಕೂತ್ಕೊಂಡು ನಾವು ದೇವ್ರಿಗೆ ಭಾಳ ಹತ್ರದಲ್ಲಿದ್ದೀವಿ, ದೇವ್ರಿಗೆ ಪಕ್ಕದಲ್ಲೇ ಇದೀವಿ, ನಾವು ಹೇಳಿದ್ದೆಲ್ಲ ಕೇಳ್ತಾರೆ. ಆಮೇಲೆ ಅಸ್ಟ್ರಾಲಜಿ ಕಲ್ತಿರ್ತಕ್ಕಂಥ ಪರ್ಸೆಂಟೇಜ್ ಒಂದು, ಈಗೇನು ನಾವು 6.5 ಕೋಟಿ ಜನಸಂಖ್ಯೆ ಇದ್ದೀವಿ, ಅಸ್ಟ್ರಾಲಜಿ ತಿಳ್ಕೊಂಡಿರೋ ಪರ್ಸೆಂಟೇಜು ನಾಟ್ ಮೋರ್ ದೆನ್ ಒಂದು 5 ಲ್ಯಾಕ್ಸ್ ಅಷ್ಟೇ ತಿಳ್ಕೊಂಡಿರೋದು. ಸರಿಯಾಗಿ ತಿಳ್ಕೊಂಡಿರೋದು ಅದರಲ್ಲಿ 3 ಲಕ್ಷದ ಮೇಲೆ ಇಲ್ಲ, 3 ಲಕ್ಷದ ಮೇಲೆ ಇಲ್ಲವೇ ಇಲ್ಲ. ಇನ್ನು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲರೂ ಕೂಡ ಮದುವೆ ವಿಚಾರಕ್ಕೆ ಹೋಗೇ ಹೋಗ್ತಾರೆ, ಮದುವೆ ಮ್ಯಾಚ್ ಮೇಕಿಂಗ್ ಹೋಗೇ ಹೋಗ್ತಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಮಂತ್ರ, ಶನಿಯ ಮಂತ್ರ, ರಾಹುಕೇತುಗಳ ಮಂತ್ರ, ಕುಜನ ಮಂತ್ರ, ಈ 3 ಮಂತ್ರನ 20 ವರ್ಷ ಸಾಧನೆ ಮಾಡಿ ಪಾಪ ಅವರು. ತುಂಬಾನೇ ಕಷ್ಟ ಬಿದ್ದು ತುಂಬಾನೇ ಸತತವಾಗಿ 10 ವರ್ಷ 15 ವರ್ಷ ಅಧ್ಯಯನ ಮಾಡಿ ನಮ್ಗಳಿಗೆ ಅವರು ಹೇಳ್ತಾರೆ, ನಿಮಗೆ ಇಂಥ ಶನಿ ಕಾಟ ಇದೆ, ರಾಹುಕೇತುಗಳ ಕಾಟ ಇದೆ, ಮಂಗಳ ಕಾಟ ಇದೆ, ಕುಜದೋಷ ಇದೆ, ಹಾಗೆ ಇದನ್ನ ಮಾಡೋಕ್ಕೆ ನಾವು 15 ವರ್ಷ ತಗೊಂಡಿದ್ದೀವಿ ತಿಳ್ಕೊಳ್ಳಕ್ಕೆ. ಯಾಕಂದ್ರೆ ಇದು ತುಂಬಾ ಡೀಪಾಗಿ ನೋಡಬೇಕು, ಯಾಕಂದ್ರೆ ಒಂದು 1,000 ಮನೆಗಳಿದ್ದಾವೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಇರೋದೇ ಅಲ್ಲ 12 ಮನೆ, ಇರೋದೇ ಒಂದು 2 ಪರ್ಮಿಟೇಷನ್ ಕಾಂಬಿನೇಷನ್, 12 ಮನೆ, 27 ನಕ್ಷತ್ರ, 9 ಗ್ರಹಗಳು,
ಅದನ್ನ ಇಟ್ಟುಕೊಂಡು ಅದರಲ್ಲಿ ಬರೀ ಮೂರೇ ಜನ ಇಟ್ಕೊಳ್ಳೋದು. ನಮ್ಮ ಥರ ಕ್ಲಿಯರ್ ಆಗಿ ನಿಮಗೆ ಏನು ದಶಾ, ಏನು ಭುಕ್ತಿ, ಏನು ಬರುತ್ತೆ ಅವೆಲ್ಲ ಮಾತಾಡಲ್ಲ. ದೇ ವಿಲ್ ನೆವರ್ ಟಾಕ್ ಅಬೌಟ್ ದಟ್. ದೇ ಓನ್ಲಿ ಟಾಕ್ ಅಬೌಟ್ ತ್ರೀ ಪ್ಲಾನೆಟ್ಸ್. ದಶಾಭುಕ್ತಿ ಬಗ್ಗೆ ಮಾತಾಡಲ್ಲ. ನಿಷ್ಠೂರ ಆಗ್ಬಿಡ್ತಾರೆ ಹೇಳಿದ್ರೆ ನಿಷ್ಠೂರ ಏನಕ್ಕಾಗ್ತಾರೆ? ಸತ್ಯ ಹೇಳಿದ್ರೆ ವೈ? ಡಾಕ್ಟರ್ ಪ್ರೊಫೆಷನಲ್ ಇರ್ತಕ್ಕಂಥವ್ರು ಯಾರ ಕ್ವಾಕ್ಸ್ ಅಂತ ಕರೀತಾರೆ, ಅಂದರೆ ಏನು ಓದಿರಲ್ಲ, ಅರಳೆಕಾಯಿ ಪಂಡಿತ ಅಂತ ಕರೀತಾರಲ್ಲ, ಏನು ಗೊತ್ತಿರಲ್ಲ, ಇಂಜೆಕ್ಷನ್ ಕೊಡಬೇಕಾದ್ರೆ ನೀರು ಹಾಕ್ಬಿಟ್ಟು ಡಿಸ್ಟಿಲ್ಡ್ ವಾಟರ್ ಹಾಕ್ಬಿಟ್ಟು ಇಂಜೆಕ್ಷನ್ ಕೊಟ್ಟಿರೋ ಡಾಕ್ಟರ್ಗಳು ಇರ್ತಾರೆ, ಅಂದರೆ ಡಾಕ್ಟರ್ ಅಂತ ಹೆಸರು ಕರೀತಾರೆ, ಬಟ್ ಕ್ವಾಕ್ಸ್ ಅಂತ ಕರೀತಾರೆ ಅವ್ರನ್ನ. ಆ ಕ್ವಾಕ್ಸ್ ವಿರುದ್ಧ ಡಾಕ್ಟರ್ಗಳೆಲ್ಲ ಸಮರ ಸಾರಿ ಇವರೆಲ್ಲ 4 ಇಯರ್ಸ್ 5 ಇಯರ್ಸ್ ಮತ್ತು MD ಮಾಡಿ ಆ ಸಬ್ಜೆಕ್ಟ್ ಬಗ್ಗೆ, ಬಾಡಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಅವರ ಕಾಯಿಲೆ ಏನಿದೆ ಅಂತ ಡಯಾಗ್ನೈಸ್ ಮಾಡಿ ಅವರಿಗೆ ಸಾಕಷ್ಟು ಸಲಹೆಗಳನ್ನ ಕೊಟ್ಟು ಪೇಷಂಟ್ಗೆ ಒಂದು ಗುಣಮುಖದ ದಾರಿ ತೋರಿಸ್ತಾರೆ. ದೋ ಇಟ್ ಟೇಕ್ಸ್ ಸಮ್ ಅಮೌಂಟ್ ಆಫ್ ಸ್ಟಡಿ ಅಟ್ ಲೀಸ್ಟ್. ಅದು ಆಯುರ್ವೇದ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ನ್ಯಾಚುರೋಪತಿ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಅದು ಒಂದು ಮೆಡಿಕಲ್ ಲೈನ್. ಈಗ ಇಂಜಿನಿಯರಿಂಗ್ ನೀನು ಓದಿದ್ಯಾ? ಓಕೆ. ಏನು ಮಾರ್ಕ್ಸ್ ಬಂದಿದೆ? ಓಕೆ ಕೊಡು. ಇಂಟರ್ವ್ಯೂ ಫೇಸ್ ಮಾಡು. ಓಕೆ. ಸೊ ನೀನು ವರ್ತ್ ಇದೆಯಾ? ಜಾಯ್ನ್ ಆಗು, ಇಷ್ಟು ಸಂಬಳ ಕೊಡ್ತೀವಿ. ಅದಾದಮೇಲೆ 6 ತಿಂಗಳು ಪ್ರೊಬೇಷನರಿ ಪೀರಿಯಡ್. ವೆದರ್ ಯುವರ್ ಪರ್ಫಾರ್ಮೆನ್ಸ್ ಇಸ್ ಗ್ರೇಟ್, ಆರ್ ಯು ಗ್ರೇಟ್ ರಿಯಲಿ, 6 ಮಂತ್ಸ್ ಪ್ರೊಬೇಷನರಿ ಪೀರಿಯಡ್. ಅದಾದಮೇಲೆ ಆಫ್ಟರ್ 7th ಮಂತ್ ಯು ಆರ್ ಕನ್ಫರ್ಮ್ಡ್. ಎಲ್ಲ ಕಂಪ್ನಿಗಳು ಫಸ್ಟ್ ತೊಗೊಂಡಾಗ ಇಟ್ ವಿಲ್ ಬಿ ಪ್ರೊಬೇಷನರಿ ಪೀರಿಯಡೇ. ನಾವು ನೋಡಿರೋದಕ್ಕೂ ತಿಳ್ಕೊಂಡಿದ್ದಕ್ಕೂ ಅಪ್ಲೈ ಮಾಡೋಕ್ಕೂ, ನಾವು ನೋಡಿರೋದಕ್ಕೂ ತಿಳ್ಕೊಂಡಿರೋದಕ್ಕೂ ಅಪ್ಲೈ ಮಾಡೋಕ್ಕೂ 3 ತಿಂಗಳು 6 ತಿಂಗಳಾದ್ಮೇಲೆ ಅವ್ನು ಕರೆಕ್ಟಾಗಿ ಅದು ಮ್ಯಾಚ್ ಆಗುತ್ತಾ ಅಂದಮೇಲೆ ಅವ್ನು ಇಟ್ಕೊಳ್ತೀವಿ, ಇಲ್ಲಾಂದ್ರೆ ಒದ್ದೋಡಿಸ್ತೀವಿ. ಇವ್ರನ್ನ ಇಂಟರ್ವ್ಯೂ ಮಾಡಿದವ್ರು ಯಾರು? ಗ್ರಹಗಳ ಬಗ್ಗೆ ತಿಳ್ಕೊಂಡಿದೆಯಾ ಇಲ್ವ ಅಂತ ತಿಳ್ಕೊಳ್ಳೋರು ಯಾರಿದಾರಲ್ಲಿ? ಏನು ಪ್ಯಾರಾಮೀಟರ್ಸ್ ಮೇಲೆ ಎಲ್ಲರೂ ನೀವು ಹೋಗ್ತಾ ಇದ್ದೀರಾ? ವಾಟ್ ಆರ್ ದಿ ಪ್ಯಾರಾಮೀಟರ್ಸ್? ಬೋರ್ಡ್ ಹಾಕಿದಾರಾ? ವಿ ಹ್ಯಾವ್ ಸಕ್ಸಸ್ ರೇಟ್ಸ್ ಅಂತ ಏನಾದ್ರು ಹಾಕಿದಾರಾ? ಈಗ ಆರ್ಗನೈಸೇಷನ್ನು ಮ್ಯಾನೇಜ್ಮೆಂಟಲ್ಲೆಲ್ಲ ಪ್ರಾಡಕ್ಟ್ ಇರುತ್ತೆ, ಸರ್ವಿಸಸ್ ಇರುತ್ತೆ, ಎಲ್ಲ ಇದು ಅಚೀವ್ಮೆಂಟ್ಸ್ ಇರುತ್ತೆ, ಡೌನ್ಫಾಲ್ ಇರುತ್ತೆ, ಅಪ್ಫಾಲ್ ಎಲ್ಲ ಹಾಕ್ತಾರೆ. ಸೊ ಆಸ್ ಆಲ್ ದಿ ಪ್ರೊಫೆಷನ್, ನನ್ನ ಪ್ರೊಫೆಷನಲ್ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಎಷ್ಟು ಜನ ಕಲ್ತಿದ್ದಾರೆ, ಎಷ್ಟು ಜನ ಬೇರೆ ಬೇರೆ ಕ್ಲಾಸಸ್ ಮಾಡಿದ್ದಾರೆ, ಅವ್ರದ್ದು ಫೀಡ್ಬ್ಯಾಕ್ ಇದೆ, ಎಷ್ಟು ಸತ್ಯ ಇದೆ ಎಷ್ಟಿಲ್ಲ ಅಂತ, ಪ್ರಶ್ನಾಶಾಸ್ತ್ರದಲ್ಲಿ ಎಷ್ಟು ಸತ್ಯ ಇದೆ ಅಂತ ಫೀಡ್ಬ್ಯಾಕ್ ಇದೆ. ಮತ್ತು ನಮ್ಮಲ್ಲಿ ಜ್ಯೋತಿಷರತ್ನ ಡಾಕ್ಟರೇಟ್ ಲೆವೆಲ್ ಅಂತ ಕರಿತೀವಿ, ಅದನ್ನೊಂದು 800-900 ಜನ ಮಾಡಿದ್ದಾರೆ. ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ದೇವಸ್ಥಾನದಲ್ಲಿರೋರಂತೂ ಅಲ್ಲ. ದೇವಸ್ಥಾನದಲ್ಲಿರೋರು ಒಂದು 5-10% ಮಾಡಿದ್ದಾರೆ. ಇನ್ನು 90% ಸಾಮಾನ್ಯ ಜನರೇ ಈ ಜ್ಯೋತಿಷನ ಕಲ್ತಿರೋದು, 90%. ಕೊನೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಜ್ಯೋತಿಷ ಕಲೀರಿ, 105ನೇ ಬ್ಯಾಚ್ ಬರ್ತಾ ಇದೆ, December 21 ಅಂತಂದಾಗ ನಮಗದು ಏನು ಯೂಸು ಇದೆ? ಯೂಸಸ್ ಅಪಾರ ಇದೆ, ತುಂಬ ಯೂಸಸ್ ಇದೆ. ಲೈಫ್ನ ತುಂಬ ಚೆನ್ನಾಗಿ ಪ್ಲಾನ್ ಮಾಡ್ಬೋದು, ಅದು ರಿಸೋರ್ಸಸ್ನ ತೋರಿಸುತ್ತೆ. ಅಸ್ಟ್ರಾಲಜಿ ಶೋಸ್ ದಿ ರಿಸೋರ್ಸಸ್. ಸ್ಟ್ರೆಂತ್ ತೋರಿಸುತ್ತೆ, ವೀಕ್ನೆಸ್ ತೋರಿಸುತ್ತೆ, ಆಪರ್ಚುನಿಟಿ ತೋರಿಸುತ್ತೆ, ಥ್ರೆಟ್ ತೋರಿಸುತ್ತೆ, ಎಲ್ಲನೂ ಅಪ್ಲೈ ಆಗುತ್ತೆ ಮನುಷ್ಯನಿಗೆ. ಆದರೆ ದಿ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಆಫ್ ಆಲ್ ದಿಸ್ ಇಸ್ ದಿ ಟೈಮಿಂಗ್. ಟೈಮಿಂಗ್ ಹೇಳುತ್ತೆ ಗುಡ್ ಟೈಮಾ ಬ್ಯಾಡ್ ಟೈಮಾ, ಎಲ್ಲಿವರೆಗೂ ಇದೆ ಅಥವಾ ಹಂಗೆ ಇರುತ್ತಾ ಅಂತ. ಇದು ನಮ್ಮ ಋಷಿ ಮುನಿಗಳು ಕೊಟ್ಟಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಜ್ಯೋತಿಷ್ಯ. ಅದು ಈಸ್ ಈಕ್ವಲ್ ಟು ದಶಾಭುಕ್ತಿ ಅಂತರ್ಭುಕ್ತಿ. ನಮ್ಮ ಎಲ್ಲ ಸೀನಿಯರ್ ಸಿಟಿಸನ್ಸ್ ಇದಾರಲ್ಲಪ್ಪ, ಎಸ್ಪೆಷಲಿ ನಮ್ಮ ಮಹಿಳಾ ಸಂಘದವರು, ಮಹಿಳಾ ಒಂದು ವರ್ಗದವರು, ಅವರಿಂದ ಅನೇಕರು ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ತಪ್ಪು ಕಲ್ಪನೆ ಬಂದಿದೆ ಅಂದರೆ, ಅವರು ಎಲ್ಲೋ ಎಲ್ಲೋ ಪಕ್ಕದಲ್ಲಿರ್ತಕ್ಕಂಥ ಏನೋ ಒಂದು ಗುಡಿಗೋ ಎಲ್ಲೋ ಹೋಗಿ ನಮಸ್ಕಾರ ಮಾಡಿಕೊಂಡು ಬೇಜಾರಲ್ಲಿ ಇರ್ತಾರೆ. ಅಲ್ಲಿಂದ ಒಬ್ರು ಬರ್ತಾರೆ, ಅಲ್ಲಿರೋ ಇವರು, ಏನಮ್ಮ ಏನಮ್ಮ ಆಯಿತು, ಯಾಕಮ್ಮ ಬೇಜಾರಲ್ಲಿ ಇದೆಯಾ ಅಂದಾಗ, ಅಲ್ಲಿ ಸ್ಟಾರ್ಟ್ ಆಯಿತು, ಅಲ್ಲಿಂದ ಸ್ಟಾರ್ಟ್ ಆಯಿತು, ನನ್ನ ಮಗಳಿಗೆ ಹಿಂಗಾಗಿದೆ, ನನ್ನ ಮಗಳಿಗೆ ಹಿಂಗಾಗಿದೆ.
ಹೌದೇನಮ್ಮ ನಿನ್ನ ಜಾತಕನ ತೋರಿಸಿದ್ಯಾ? ಇಲ್ಲ ತೋರಿಸಿಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗೋದು ಬರೀ ಸುಳ್ಳಿನ ಕಂತೆಗಳೇ. ಯಾರೋ ಹೇಳಿದ್ದು ಆಗಿರೋ ಟೈಮು ನೀವು ಕಾಕತಾಳಿ ಅಂತ ತಗೊಳ್ಳಿ ಹೊರತು ಟ್ರೂ ಸೆನ್ಸಲ್ಲಿ ಕಾಂಬಿನೇಷನ್ ಹಿಂಗೆ ಬಂದಾಗ ಹಿಂಗೆ ಆಗುತ್ತೆ ಅನ್ನೋದು ಅಲ್ವೇ ಅಲ್ಲ. ಇಟ್ ಕೆನಾಟ್ ಹ್ಯಾಪನ್ ಇನ್ ದಟ್ ವೇ. ಯಾಕೆ ವೈಡ್ ಸ್ಪ್ರೆಡ್ ಅಸ್ಟ್ರಾಲಜಿ ಇಷ್ಟ ಇಲ್ಲ ಎಲ್ಲರಿಗೂ? ಯೋಚನೆ ಮಾಡಿ ವೀಕ್ಷಕರಿಗೆ ನಾನು ಹೇಳ್ತೇನೆ, ಯಾಕೆ ವೈಡ್ ಸ್ಪ್ರೆಡಲ್ಲಿ ಲಾರ್ಜ್ ಸ್ಕೇಲಲ್ಲಿ ಅಸ್ಟ್ರಾಲಜಿ ಅಂದಿದ ತಕ್ಷಣ ಒಂದು ಮೈಲಿ ದೂರ ಹೋಗ್ತಾರೆ, ಆಮೇಲೆ ಅಸ್ಟ್ರಾಲಜರ್ ಅಂದಿದ ತಕ್ಷಣ ಮೇಲಿಂದ ಕೆಳಗಡೆ ನೋಡ್ತಾರೆ. ಬ್ಯೂಟಿಫುಲ್ ಪ್ರೊಫೆಷನ್ನು, ನಾವು ನಾವಾಗೆ ಹಾಳು ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಸ್ಟ್ಯಾಂಡರ್ಡೈಸೇಷನ್ ಅದರಲ್ಲಿ ಇಲ್ಲ. ಅವನೇನು ಹೇಳ್ತಾನೋ ಅದೇ ಒಂದು, ನಾನೇನು ಹೇಳ್ತೀನಿ ಅದೇ ಶಾಸನ, ನಾ ಮಾಟೆ ಶಾಸನ ಅಂತ ಯಾವುದೊಂದು ಬರ್ತದಲ್ಲ, ನಾನು ಹೇಳಿದ್ದೇ ಶಾಸನ. ನನ್ನ ಶನಿ ಸರಿ ಇಲ್ಲ ನಿಮಗೆ, ಆ ಶನಿಯಿಂದ ನಿಮ್ಗೆ ಮದುವೆ ಆಗಿಲ್ಲ ಅದೇ. ಅವ್ನು ದಶ ಯಾವುದೋ ನಡೀತಾರೆ, ಭುಕ್ತಿ ಯಾವುದೋ ನಡೀತಾ ಇರುತ್ತೆ, ಇನ್ನೂ 2 ವರ್ಷ ಮದುವೆ ಇರಲ್ಲ, ಶನಿಯಿಂದ ಆಗುತ್ತೆ, ಬೇಗ ಆಗ್ಬಿಡ್ಬೇಕಂತೆ, ಅಂಥ ವರಗಳು ಸಿಗಲ್ಲ ಇಲ್ಲಾಂದ್ರೆ ಬೇಗ ಆಗ್ಬಿಡ್ಬೇಕು. ಇನ್ನು ರಾಹುಕೇತುಗಳೆಲ್ಲ ಎಂಟೈರ್ ಅಟ್ಯಾಕ್ ಮಾಡಿಬಿಟ್ಟು ನಿಮಗೆ ಕೂತ್ಕೊಂಡಿದೆ. ಅಲ್ಲಿ ದಶಾನೇ ಯಾವುದೋ ಬೇರೆ, ಗುರುನೋ ಶುಕ್ರ ನಡೀತಾ ಇರುತ್ತೆ. ರಾಹುಕೇತುಗಳು ಹಿಂಗೆ ಅಟ್ಯಾಕ್ ಮಾಡಿ 7ನೇ ಮನೆಗೆ ಹಿಂಗೆ ಅಟ್ಯಾಕ್ ಮಾಡಿ ನಿಮ್ಮ ಮದುವೆಗೆ ಹಿಂಗೆ ಬಂದ್ಬಿಟ್ಟಿದೆ. ರಬ್ಬಿಶ್, ಫೂಲಿಶ್ ಎಕ್ಸ್ಪ್ಲನೇಷನ್ನು ಕಾಲಿಫ್ಲವರ್ ನಿಮ್ಗೆ ಇಟ್ಬಿಟ್ಟು ಮಾತಾಡ್ತಾರೆ, ಕಾಲಿಫ್ಲವರ್ ಇಟ್ಬಿಟ್ಟು ಮಾತಾಡ್ತಾರೆ. ಏನು ಹಾಳಾಗ್ತಾ ಇದೆ ಇದರಿಂದ? ಇಂಡಿವಿಜುವಲ್ ನೀವು ದುಡ್ಡು ಕೊಟ್ರಿ, ನೀವೇನೋ ಮಾಡಿದ್ರಿ, ಹೋದ್ರಿ, ದೇರ್ ಇಸ್ ನಥಿಂಗ್ ಫೇಲ್ಯೂರ್ ಅಂತ ನಾವು ತಗೊಂಡ್ಬೇಕಾದ್ರೆ ದೇರ್ ಇಸ್ ನಥಿಂಗ್ ಲಾಸ್. ಏನೋ ದುಡ್ಡು ಕೇಳಿದ್ರು ಕೊಟ್ವಿ ಸರ್, ನಾವು ಪೂಜೆ ಮಾಡ್ತೀವಿ, ನಥಿಂಗ್ ಲಾಸ್, ಓಕೆ. ಬಟ್ ಲಾಂಗ್ ಟರ್ಮಲ್ಲಿ ನಿಮ್ಮ ಮನಸ್ಸಿಗೆ ಮತ್ತು ನಿಮ್ಮ ಮಕ್ಕಳಿಗೆ ಏನು ಎಫೆಕ್ಟ್ ಆಗ್ತದೆ ಅಂದರೆ, ಇಟ್ ಈಸ್ ಅಫೆಕ್ಟಿಂಗ್ ಆನ್ ದಿ ಹಿಂದೂ ಸನಾತನ ಸಿಸ್ಟಮ್. ಹಿಂದೂ ಸನಾತನ ಸಿಸ್ಟಮ್ಮು ಮ್ಯಾಥಮೆಟಿಕ್ಸ್ ಮೇಲೆ ನಿಂತಿದೆ, ಕೆಲವು ವ್ಯಾಲ್ಯೂಸ್ ಮೇಲೆ ನಿಂತಿದೆ, ಕೆಲವು ಎಕ್ಸ್ಪೀರಿಯನ್ಸ್ ಮೇಲೆ ನಿಂತಿದೆ, ಮತ್ತು ಎಕ್ಸ್ಪಿರಿಮೆಂಟ್ ಮೇಲೆ ನಿಂತಿದೆ. ಅರ್ಥ ಮಾಡ್ಕೊಳ್ಳಿ, ಈ ವ್ಯಾಲ್ಯೂಸ್ನ ಎಕ್ಸ್ಪಿರಿಮೆಂಟ್ಸ್ನ ತಿರುಚಿ ಮಾಡಿದಾಗ ನಮಗೆ ಬೈತಾರೆ, ಇದೊಂಥರ ಹೇರಿರೋದು, ಇದೆಲ್ಲ ಮನುಸ್ಮೃತಿ ಅಂತ ಹೇಳೋದು. ಕರೆಕ್ಟಾಗಿ ವೆನ್ ವಿ ಆಲ್ ಥಿಂಕ್, ಫಾರ್ ಎಕ್ಸಾಂಪಲ್, ಒಬ್ಬರು ನೇಯ್ಗೆ ಮಾಡ್ತಾರೆ, ಅವರ ತಾತ ಮುತ್ತಾತ ಕಾಲದಿಂದ ಅದನ್ನು ಮಾಡ್ಕೊಂಬಂದು ಮುಂದಿನ ಪೀಳಿಗೆಗೆ ಹೇಳಿರ್ತಾರೆ, ಹಿಂಗೆ 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 ಮಾಡ್ಕೊಂಡು ಹೋಗ್ಬೇಕು, ಹಿಂಗೆ ನೇಯ್ಬೇಕು, ಹಿಂಗೆ ಮಾಡಬೇಕು, ಇದು ಈ ಥರ ಬರುತ್ತೆ, ಈ ಥರ ಬರುತ್ತೆ, ಹಿಂಗೆ ನಾವು ಒಂದು ಪ್ರೆಸೆಂಟೇಷನ್ ಕೊಡಬೇಕು ಒಂದು ಬಟ್ಟೆ ಬಗ್ಗೆ. ಮುಂದೆ ಒಳ್ಳೆಯ ಒಂದು ಮಡಿಕೆ ಮಾಡಬೇಕು ಅಂತಂದರೆ ಅದು ಟ್ರೈನ್ ಆಗಿರುತ್ತೆ, ಅಲ್ಲಿಂದ ಬಂದು ಬಂದು ಎಕ್ಸ್ಪೀರಿಯನ್ಸ್, ಆ ಎಕ್ಸ್ಪೀರಿಯನ್ಸ್ನ ಪಾಸ್ ಆನ್ ಮಾಡಿರ್ತಾರೆ. ಅದು ಯಾವುದೇ ಕೆಲಸ ಇರ್ಬೋದು, ಅದು ಒಂದು ಪ್ರಾಡಕ್ಟು ಸೆಲ್ಲಿಂಗ್ ಅಂತಾನೆ. ಆ ಪ್ರಾಡಕ್ಟ್ಸ್ ಎಲ್ಲ ನೀಟಾಗಿ ಒಂದು ಸಿಸ್ಟಮ್ಮು, ಒಂದು ಡೌನ್ ಲಿಂಕಿಂದ ಬಂದಿರುತ್ತೆ. ಇವತ್ತಿನ ಮೆಡಿಕಲ್ ಪ್ರೊಫೆಷನ್ನು ಹಾಗೆ ಡೌನ್ ಲಿಂಕಿಂದನೇ ಬಂದಿರುತ್ತೆ, ಅಪ್ ಲಿಂಕ್ ಆಗಲ್ಲ, ಇಟ್ ಈಸ್ ಡೌನ್ಲೋಡೆಡ್. ಹಾಗೆ ನಮ್ಮ ಮನುಸ್ಮೃತಿನೋ ಯಾವುದೋ ಸ್ಮೃತಿ, ಅದು ಬೆಳಕಾಗಿಲ್ಲ ನಮ್ಗೆ, ಆ ಹೆಸರೇ ಬೇಕಾಗಿಲ್ಲ, ಏನೋ ಹೇಳ್ತಾರೆ ಮನುವಾದಿಗಳು ಏನೋ ಹೇಳ್ತಾರೆ. ಸಿ, ನಮ್ಮ ಸನಾತನ ಧರ್ಮದಲ್ಲಿ ಕೊಟ್ಟಿರ್ತಕ್ಕಂಥ ಬ್ಯೂಟಿಫುಲ್ ಥಿಂಗ್ ಅಂತಂದರೆ, ಕೆಲವು ವಿಚಾರಗಳನ್ನು ನಾವು ಪ್ರಕೃತಿನ ನಾವು ನಮಸ್ಕರಿಸಬೇಕು. ವಿ ಹ್ಯಾವ್ ಟು ಪ್ರೇ ಫಾರ್ ದಿ ನೇಚರ್. ನೇಚರ್ ಇಟ್ ಸೆಲ್ಫ್ ಈಸ್ ಡಿವೈನ್ ಅಂತ, ಗಾಡ್ ಅಂತ ಕರೆಯಲ್ಲ, ಡಿವೈನ್ ಅಂತ ಕರಿತೀವಿ. ತಂದೆ ತಾಯಿಗಳನ್ನ ನಾವು ಗಾಡ್ ಅಂತ ಕರೆಯೋ ಬದಲು ಡಿವೈನ್ ಅಂತ ಹೇಳ್ಬೇಕು, ಯಾಕಂದ್ರೆ ನಮ್ಗೆ ಜನ್ಮ ಕೊಟ್ಟಿದ್ದಾರೆ, ಹಾಗೆ ನಮಗೆ ಬುದ್ಧಿ ಕೊಡೋಕ್ಕೆ ಒಂದು ಎಜುಕೇಷನ್ ಕೊಟ್ಟಿದ್ದಾರೆ, ಹಾಗೆ ನಮಗೆ ಊಟನೂ ಹಾಕಿದ್ದಾರೆ, ಶೆಲ್ಟರು ಕೊಟ್ಟಿದ್ದಾರೆ, ಆಚೆ ಬಿಟ್ಟಿಲ್ಲಲ್ಲ. ಸೊ ದೇ ಆರ್ ಗಾಡ್. ಸೊ ಲೈಕ್ ವೈಸ್ ನಮಗೆ ಒಳ್ಳೆ ವೆದರ್ ಕೊಟ್ಟಿದ್ದಾರೆ, ಸೊ ಅವ್ರನ್ನೂ ದೇವ್ರಂತ ಕನ್ಸಿಡರ್ ಮಾಡಿದ್ದೀವಿ. ಒಳ್ಳೆ ಬಿಸಿಲು ನಮ್ಮ ಕ್ರಾಪ್ ಬೆಳೆಯೋಕ್ಕೆ, ಅವ್ರನ್ನೂ ದೇವ್ರಂತ ಕರೆದ್ವಿ. ಮಳೆ ನೀರು ಕುಡಿಯೋಕೆ ಬೇಕು, ಅವ್ರನ್ನೂ ದೇವ್ರಂತ ಕರೆದ್ವಿ. ನೇಚರ್ನ ನಾವು ಬೇರೆ ಬೇರೆ ಹೆಸರಲ್ಲಿ ದೇವರು ಅಂತ ಹೇಳಿದ್ವಿ. ಅಲ್ಲಿ ಕರೆಕ್ಟಾಗಿದೆ, ಅಲ್ಲಿವರೆಗೂ ಕರೆಕ್ಟಾಗಿದೆ, ವೇದಗಳು ಹೇಳಿರೋದು ಹಾಗೆ ನಮ್ಮ ಶಾಸ್ತ್ರದಲ್ಲಿ ಹೇಳಿ ಅಲ್ಲಿವರೆಗೂ ಕರೆಕ್ಟ್ ಇದೆ. ಅದನ್ನು ತಿರುಚಿ ಮಾಡಿದಾಗಲೇ ನಮ್ಮ ಹಿಂದೂ ಸನಾತನ ಧರ್ಮ ಪ್ರಾಬ್ಲಮ್ ಆಗಿರೋದು. ತಿರುಚೋದು, ನಿಮಗೆ ದೋಷ ಇದೆ, ನಿಮಗೆ ಶಾಪ ಇದೆ, ನಿಮಗೆ ಇದನ್ನು ಮಾಡಿದ್ರೆ ಇದು ತೆಗೆದಾಕತ್ತೆ. ಫಸ್ಟ್ ಆಫ್ ಆಲ್, ಶಾಪ ಇದೆ ಅನ್ನೋ ಮೆಜರ್ಮೆಂಟ್ ಹೆಂಗೆ ನೋಡ್ತೀವಿ? ಹಾಗೆ ಶಾಪ ಮುಕ್ತಿ ಆಗಿರೋ ಅನ್ನೋ ಮೆಜರ್ಮೆಂಟ್ ಹೆಂಗೆ ನೋಡ್ತೀವಿ? ಏನು ಥರ್ಮಮೀಟರ್ ಅದು? ಓ, ಇವರಿಗೆ ಜ್ವರ ಬಂದಿದೆ ಸರ್, ಥರ್ಮಮೀಟರ್ ಬಾಯಿಗಿಡಿ. ಓ, 104 105 ಇದೆ ಸರ್, ಈ ಟ್ಯಾಬ್ಲೆಟ್ ಹಾಕಿ, ಹಾಂ ಈಗ ಇಡೋಣ,
ಈಗ 98 ಬಂದಿದೆ ಸರ್, ಸೂಪರ್ ಆಗಿದೆ, ಜ್ವರ ಹೋಯ್ತು. ವಾಟ್ ಈಸ್ ದಿ ಪ್ಯಾರಾಮೀಟರ್ ದಟ್ ಆಫ್ಟರ್ ಡೂಯಿಂಗ್ ಎನಿ ರಿಚುವಲ್ಸ್ ನಮಗೆ ಶಾಪ ಹೋಗಿದೆ ಅಂತ ತಿಳ್ಕೊಳ್ತೀರಾ? ಸೊ ಸಂಬಡಿ ಈಸ್ ಮೇಕಿಂಗ್ ಸಮ್ ಮಾಕರಿ. ಈ ಮಾಕರಿಯಿಂದನೇ ನಮಗೆ ಶಾಸ್ತ್ರದ ಮೇಲೆ ಅಪನಂಬಿಕೆ ಬಂದು, ಒಂದು ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ ಕಲಿತು ಹಣೆಬರನ ಬದಲಾಯಿಸೋಕ್ಕಾಗಲ್ಲ ಅಂತ ನಾನು ಸಾವಿರ ಸತಿ ಹೇಳ್ತೀನಿ. ಮತ್ತು ನಾನು ಯಾವತ್ತೂ ಯಾವ ಹೋಮ ಪೂಜೆ ದೇವಸ್ಥಾನ ಹೇಳೋದೇ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಪ್ರೇ ಮಾಡಿ ಅಲ್ಲಿ ಸ್ವಲ್ಪ ನಿಮ್ಮ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ನ ಮಿಡ್ ಬ್ರೈನ್ ಮಾಡ್ಕೊಂಬನ್ನಿ ಅಷ್ಟೇ. ಗಂಟೆ ಹೊಡೆದಾಗ ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನು ಒಂದು ಕರೆಕ್ಟಾಗಿ ಒಂದು ಈಕ್ವಿಲಿಬ್ರಿಯಂ ಸ್ಟೇಟಲ್ಲಿ ಬರುತ್ತೆ. ಸೊ ದಟ್ ನಾನು ಆ ಕಡೆನೂ ಹೋಗಲ್ಲ, ಈ ಕಡೆ ಹೋಗಲ್ಲ, ನಾನು ಎಲ್ಲಿ ಹಿಂಗೆ ಹೋಗ್ತೀನಿ ಅನ್ನೋದು. ಮಂಗಳಾರತಿ ಮಾಡ್ಬೇಕಾದ್ರೆ ಏನು ಬರುತ್ತೆ? ವಿ ಕಾನ್ಸಂಟ್ರೇಟ್ ಆನ್ ಎ ಡೈಟಿ, ಒಂದು ಕಾನ್ಸಂಟ್ರೇಷನ್ ಮಾಡ್ತೀವಿ. ತೆಂಗಿನಕಾಯಿ ಹೊಡೆದ್ರೆ ಏನು? ನಮ್ಮ ಈಗೋನೋ ಬಿಟ್ಬಿಡ್ಬೇಕು, ಇನ್ನೊಬ್ರು ನೋಡಿ ಹೊಟ್ಟೆ ಹುರ್ಕೋಬಾರ್ದು, ಬಿಟ್ಬಿಡ್ಬೇಕು, ಹೊಡೆದೋಗ್ಬೇಕು. ಮನ್ಸು ಹೊಡೆದೋಗ್ಬಿಡ್ತು, ನಾನು ಯಾರನ್ನು ಕೇಳಲ್ಲ, ಯಾರು ಕೇಳ ಹೊಡೆದು ಮನ್ಸು ಹೊಡೆದೋದು ಅಂತಂದ್ರೆ ಏನರ್ಥ? ನಾನು ಯಾರನ್ನೂ ನಂಬಲ್ಲ, ಯಾರನ್ನು ಕೇರ್ ಮಾಡಲ್ಲ, ಯಾರನ್ನೂ ಸೈಲೆಂಟ್ ಆಗಿ ಮನ್ಸು ಹೊಡೆದೋಯ್ತು. ಹಂಗೆ ಈಗ ಹೊಡೆದೋಗ್ಬೇಕು. ತೆಂಗಿನಕಾಯಿ ಹೊಡೆಯೋದು ರೀಸನ್ ಅದಕ್ಕೆ ಹೇಳ್ತಾರೆ. ನಾವು ನಮ್ಮ ನಮ್ಮ ಈಗೋಗಳನ್ನ ನಾವು ಕ್ಯಾರಿ ಮಾಡಿ ತೆಂಗಿನಕಾಯಿ ಹೊಡಿಬೇಕು. ನಾವು ಇಂಡಿವಿಜುವಲ್ ಆಗಿ ತೆಂಗಿನಕಾಯಿ ತೊಗೊಂಡ್ಬರ್ತೀವಲ್ಲ, ಅದರ ಸಾಂಕೇತಿಕವಾಗಿ ನಾನು ಯಾರಿಗಾದರೂ ಕೆಟ್ಟದ್ದು ಬಯಸಿದ್ರೆ ಅಥವಾ ನನ್ನಲ್ಲಿ ಏನಾದ್ರು ಅಹಂ ಇದ್ದರೆ ಯಾವುದಾರು ಆಗಿರ್ಬೋದು, ಅದನ್ನು ನಿರ್ಮೂಲ ಮಾಡಲಿ, ನನ್ನ ಮನಸ್ಸಿಂದ ತೆಗೀದಾಕಲಿ ಅಂತ ಈಡ್ಗಾಯಿ ಹೊಡೆಯೋದು. ಹಾಗೆ ದೀಪ ಅದು ತನ್ನಂತಾನು ಉರಿದು ಇತರರಿಗೆ ಬೆಳಕು ಕೊಡುತ್ತೆ, ಆದರೆ ಇತರರಿಗೆ ಉರಿಸಲ್ಲ, ಅದರ ಕೆಲಸ ಅದಲ್ಲ. ಹಾಗೆ ಕರ್ಪೂರ ನಮ್ಮಲ್ಲಿರ್ತಕ್ಕಂಥ ಅಹಂನ ಬರ್ನ್ ಮಾಡಬೇಕು. ಕರ್ಪೂರ ಹಚ್ಚೋ ಕಾರಣನೇ ಅದು, ನಮ್ಮಲ್ಲಿರ್ತಕ್ಕಂಥ ಅಹಂ ಬರ್ನ್ ಮಾಡಿದಾಗ ಏನೂ ಉಳಿದೇ ಇರತಕ್ಕಂಥ ಕ್ಲಿಯರ್ ಆಗಿರ್ತಕ್ಕಂಥ ಜಾಗ ಕರ್ಪೂರ ಆಗುತ್ತೆ. ಸೊ ಪ್ರತಿಯೊಂದಕ್ಕೂ ಕೂಡ ಅದರದೇ ಆಗಿರತಕ್ಕಂಥ ಒಂದು ಲರ್ನಿಂಗ್ಸ್ ಮೇಲೆ ಸನಾತನ ಧರ್ಮ ಬಂದಿರೋದು ಹೊರತು, ನಾವು ತೆಂಗಿನಕಾಯಿ ಹೊಡೆದ ತಕ್ಷಣ ದೇವ್ರ ಪ್ರೀತಿ ಆದ, ಅಯ್ಯೋ 4-10-100 ತೆಂಗಿನಕಾಯಿ ಹೊಡೆಯೋ, ಒಂದು ಹರಕೆ ಕಟ್ಕೊಳ್ಳೋದು. ಈ ಹರಕೆ ಕಟ್ಕೊಳ್ಳೋ ಕಾನ್ಸೆಪ್ಟೇ ವೇದಗಳಲ್ಲಿಲ್ಲ. ಹರಕೆ ಕಟ್ಕೊಳ್ಳೋದು ಅಂತಂದ್ರೆ ದೇವರಿಗೆ ಲಂಚ ಕೊಡೋದು, ಕರೆಕ್ಟಾ? ಯೋಚನೆ ಮಾಡಿ, ದೇವರಿಗೆ ಲಂಚ ಕೊಡೋದು ಅಂದ್ರೆ, ನೋಡು ನೀನು ನನ್ನ ಮನೆ ಕಟ್ಸ್ಕೊಡು, ನಿನ್ನ ಮದುವೆ ಮಾಡಿಸ್ಕೊಡು, ನನಗೊಂದು 10 ಲಕ್ಷ ಮಾಡಿಕೊಡು, ನಾನು ನಿನ್ನ ಹರಕೆ ತೀರಿಸ್ತೀನಿ. ಹರಕೆ ಇಟ್ ಈಸ್ ನಥಿಂಗ್ ಬಟ್ ಎ ಬಯಕೆ. ಹರಕೆ ಬಯಕೆ ಎರಡು ಒಂದೇನೆ. ಹರಕೆ ಕಟ್ಕೊಳ್ಳಿ, ಹರಕೆ ಕಟ್ಕೊಳ್ಳಿ ಅಂದ್ರೆ ಏನಲ್ಲಿ ಏನು ಕಟ್ಕೊಳ್ಳೋದು ಹರಕೆಯಲ್ಲಿ? ಅದಾಗಿದ ತಕ್ಷಣ ನಮ್ಮ ಮೈಂಡ್ ಓ ದೇವರೇ ಮಾಡ್ದ, ನಥಿಂಗ್. ಆಸ್ ಪರ್ ಕರ್ಮ ಥಿಯರಿ ವರ್ಕ್ ಆಗುತ್ತೆ, ಕರ್ಮ ಥಿಯರಿ ಮಾತ್ರ ಗ್ಯಾರಂಟಿ. ತುಂಬ ಜನ ಹೇಳ್ತಾರೆ ನಮ್ಗ್ಯಾಕೆ ಈ ಥರ ಕಷ್ಟ, ನಮ್ಗ್ಯಾಕೆ ಈ ಥರ ಹಾಸ್ಪಿಟ್ಲಲ್ಲಿ ಇದ್ದೀವಿ, ನಾವು ಯಾಕೆ ಈ ಥರ ಜೈಲಲ್ಲಿದ್ದೀವಿ, ನಾವು ಯಾಕೆ ಈ ಥರ ಕನ್ಫೈನ್ಮೆಂಟಲ್ಲಿ ಇದ್ದೀವಿ? ಇವತ್ತು ನೀವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು ವಿಲ್ ಬಿ ಅಪ್ಲೈಡ್ ಟುಮಾರೋ. ಯಾಕೆಂದರೆ ಬೀಜ ಬಿತ್ತಿದ ತಕ್ಷಣವೇ ಹಣ್ಣು ಬರಲ್ಲ, ಸೊ ಇಟ್ ಈಸ್ ಟೇಕಿಂಗ್ ಸಮ್ ಟೈಮ್. ಇವತ್ತು ನಾವೇನು ಮಾವಿನಣ್ಣು ನೋಡ್ತೀವಿ, ಅದು ಬೀಜ ಬಿತ್ತಿ ಒಂದು 3-4 ವರ್ಷ ಆಗಿರುತ್ತೆ, ದೆನ್ ಇಟ್ ಹ್ಯಾಸ್ ಬೀನ್ ಮ್ಯಾನಿಫೆಸ್ಟೇಡ್. ಸೊ ಮ್ಯಾನಿಫೆಸ್ಟೇಷನ್ ಟೈಮ್ ಇರುತ್ತೆ. ನಮ್ಮ ಶಾಸ್ತ್ರ ನಮ್ಮ ವೇದಗಳು ಹೇಳೋದೇ ಮ್ಯಾನಿಫೆಸ್ಟೇಷನ್ ಟೈಮ್. ಹಾಗೆ ನಮ್ಮ ಕರ್ಮಗಳು ಇಂದಿನ ಜನ್ಮದಲ್ಲಿ ಮಾಡಿರುತ್ತೆ ಅಂತ ನಮ್ಮ ಋಷಿಮುನಿಗಳು ಕರೆಕ್ಟಾಗಿ ಹೇಳಿದರೆ, ಕರ್ಮ ಥಿಯರಿ ಇಸ್ ಪ್ರೂವನ್. ಅಸ್ಟ್ರಾಲಜಿ ಈಸ್ ಬೇಸ್ಡ್ ಆನ್ ಕರ್ಮ ಥಿಯರಿ. ನಾವು ಹುಟ್ಟೋ ಟೈಮಲ್ಲಿ ನಮಗಿಂತ ಹಳೇದನ್ನು ನೋಡಿರ್ತಕ್ಕಂಥವ್ರು ಒಬ್ಬರೇ ಒಬ್ಬರು ಅಂದರೆ ನಮ್ಮ ಪೂರ್ವಜಿಕರಲ್ಲ, ಆಲ್ ಅವರ್ ಸೆಲೆಸ್ಟಿಯಲ್ ಅಂಡ್ ಟೆರೆಸ್ಟ್ರಿಯಲ್ ಆಬ್ಜೆಕ್ಟ್ಸ್. ಸೂರ್ಯ ಎಷ್ಟೆಷ್ಟೆಲ್ಲ ನೋಡಿದೆ, ಏನೇನೆಲ್ಲ ಭೂಮಿಯ ಮೇಲೆ ನೋಡಿದೆ ನೋಡಿರುತ್ತೆ. ಚಂದ್ರ ಯಾರ್ಯಾರು ಬಂದರು, ಯಾರ್ಯಾರು ಹೋದ್ರು ಅಂತ ನೋಡಿರುತ್ತೆ. ಎಷ್ಟು ಯುದ್ಧಗಳಾಗಿರೋದು ನೋಡಿರುತ್ತೆ. ಇನ್ನು ಇರೋ ಗ್ರಹಗಳೆಲ್ಲ ದೇ ಹ್ಯಾವ್ ಸೀನ್ ಇಟ್. ಅದಕ್ಕೇನ್ರಿ ಅದು ನೋಡೋ ಶಕ್ತಿ ಇದೆಯಾ? ಈ ಮೊಬೈಲಲ್ಲಿ ವಿ ಕ್ಯಾನ್ ಸ್ಟೋರ್ ಡೇಟಾ, ಪಿಕ್ಚರ್ ಸ್ಟೋರ್ ಮಾಡ್ಬೋದು, ಡೇಟಾ ಸ್ಟೋರ್ ಮಾಡ್ಬೋದು, ಸಾಂಗ್ ಸ್ಟೋರ್ ಮಾಡ್ಬೋದು. ಬಿಕಾಸ್ ಅದಕ್ಕೆ ಒಂದು ಶಕ್ತಿ ಇದೆ, ವಿಚ್ ಇಸ್ ನೋನ್ ಆಸ್ ಎ ಮ್ಯಾಟರ್, ಪಂಚೀಕರಣ ಅಂತ ಕರಿತೀವಿ. ನಾವು ಸೈನ್ಸಲ್ಲಿ
ಪೀರಿಯಾಡಿಕ್ ಟೇಬಲ್ ಅಂತ ಕಲಿತೀವಿ ಎಲಿಮೆಂಟ್ಸ್ ಬಗ್ಗೆ, ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಅಂತ ನಾವು ಆ ಟೇಬಲ್ಸಲ್ಲಿ ಹೇಳ್ತಾ ಹೋಗ್ತೀವಿ. ಅದನ್ನು ಬೈಪಾಠನೂ ಮಾಡಿರ್ತೀವಿ ಒಂದೊಂದು ಸತಿ, ಹೆಚ್ಚು ಬರಬೇಕು ಅದು ಬರಬೇಕು ಅಂತ. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ದಿಸ್ ಇಸ್ ನೇಮ್ ಗಿವನ್ ಬೈ ದಿ ಸೈನ್ಸ್. ಆ ಸೈನ್ಸೇ ಹೇಳುತ್ತೆ ಎವ್ರಿಥಿಂಗ್ ಈಸ್ ಎನರ್ಜಿ. ನಾವು ಆ ಎನರ್ಜಿನ ಶಕ್ತಿ ಅಂತ ಕರಿತೀವಿ. ಆ ಶಕ್ತಿ ನಮ್ಗೆ ಯೂಸ್ ಆಗ್ತಾ ಇದೆ. ಸೊ ಈ ವಿಶಿಷ್ಟಾದ್ವೈತದಲ್ಲಿ ಬರ್ತಕ್ಕಂಥದ್ದೇ ಈ ಮೂರು ಸಪರೇಟ್. ವಿ ಹ್ಯಾವ್ ಎನರ್ಜಿ, ವಿ ಹ್ಯಾವ್ ಒನ್ ಪರ್ಸನ್ ಹೂ ಹ್ಯಾಸ್ ಮೇಡ್ ಇಟ್, ಅಂಡ್ ವಿ ಆರ್ ಡಿಫ್ರೆಂಟ್, ಆಲ್ ತ್ರೀ ಆರ್ ಡಿಫ್ರೆಂಟ್ ಅಂತ ಹೇಳಿ ವಿಶಿಷ್ಟಾದ್ವೈತದಲ್ಲಿ ಬರ್ತಕ್ಕಂಥದ್ದು ಪಾಯಿಂಟ್ನ ನಾನು ಹೇಳ್ತಾ ಇದ್ದೀನಿ. ಸೊ ಫೈನಲಿ ನಾನು ಹೇಳೋದು, ಈ ಅರ್ಕೆ ಕಟ್ಕೊಳ್ಳೋದು ನಿಮಗೆ ಶನಿಯಿಂದ ಪ್ರಾಬ್ಲಮ್ಮು, ರಾಹುವಿಂದ ಪ್ರಾಬ್ಲಮ್ಮು, ಒಂದಕ್ಕೊಂದಕ್ಕೆ ಲಿಂಕ್ ಇಲ್ಲದೆ ಇರತಕ್ಕಂಥದ್ದು, ಮತ್ತೆ ಜ್ಯೋತಿಷ್ಯ ಗೊತ್ತಿಲ್ಲದೆ ಇರೋರ ಹತ್ರ ಇವ್ರಿಗೆ ಏನೇನು ಬರುತ್ತೋ ಗೊತ್ತಿಲ್ಲದೆ ಇರೋದೆಲ್ಲ ಹೇಳ್ತಕ್ಕಂಥದ್ದೇ ಇವತ್ತು ದಿವಸ ಜ್ಯೋತಿಷ್ಯ ಅಪಪ್ರಚಾರಕ್ಕೆ ಈಡಾಗಿರ್ತಕ್ಕಂಥದ್ದು. ಹಾಗೆ ಪ್ರಾಬ್ಲಮ್ ಬಂದಿರೋರಿಗೆಲ್ಲನೂ ಸೊಲ್ಯೂಷನ್ ಏನಾದ್ರು ಮಾಡಿಸ್ಬಿಟ್ಟಿದ್ದಿದ್ರೆ ಇವತ್ತು ಬ್ಯಾಂಕ್ಗಳು ದಿವಾಳಿ ಆಗ್ತಾ ಇರಲಿಲ್ಲ, ಕಂಪ್ನಿಗಳು ಮುಳುಗೋಗ್ತಾ ಇರಲಿಲ್ಲ, ದೊಡ್ಡ ದೊಡ್ಡ ಶ್ರೀಮಂತರು ಫುಟ್ಪಾತ್ ಸೇರ್ತಾ ಇರಲಿಲ್ಲ, ಏನೋ ಗ್ರಹಚಾರ ಕೆಟ್ಟು ಎಲ್ಲೆಲ್ಲೋ ಕಾರಾಗೃಹಕ್ಕೆ ಸೇರೋದು ಅಥವಾ ಹಾಸ್ಪಿಟಲ್ಸ್ಗೆ ಸೇರ್ಕೊಳ್ಳೋದು ಅವೆಲ್ಲ ರಿವೈವ್ ಆಗ್ತಾ ಇತ್ತಲ್ವಾ ಪರಿಹಾರ ಇದ್ದಿದ್ರೆ? ಪರಿಹಾರ ಇಲ್ಲ. ಅಂಡ್ ಇಫ್ ಇಟ್ ಈಸ್ ದೇರ್, ಇಟ್ ಈಸ್ ಆನ್ ಆಟೋ ಡ್ರೈವ್. ಅರ್ಥ ಮಾಡ್ಕೊಳ್ಳಿ, ಇಫ್ ದೇರ್ ಈಸ್ ಎ ಪರಿಹಾರ, ಇಟ್ ಈಸ್ ಆಟೋ ಡ್ರಿವನ್ ಪರಿಹಾರ. ಸೊ ಯು ಆರ್ ಜಸ್ಟ್ ಸಿಟ್ ರಿಲ್ಯಾಕ್ಸ್, ನಿಮ್ಮ ಲೈಫ್ನ ಗ್ರಹಗಳು ಡ್ರೈವ್ ಮಾಡುತ್ತೆ, ಜಸ್ಟ್ ಆಪರೇಟ್ ಅಷ್ಟೆ. ಯಾವ ಸೈಡ್ ಹೋಗುತ್ತೋ ಹಂಗೆ ಹೋಗಬೇಕು. ಅಲ್ಲಿ ಸ್ವಲ್ಪ ಕಂಫರ್ಟ್ನೆಸ್ಗೆ ಮಾತ್ರ ಪರಿಹಾರ ಹೊರತು ಯು ಕೆನ್ ನಾಟ್ ಚೇಂಜ್ ಯುವರ್ ರೂಟ್. ಅದು ಯಾರು ಇರ್ಬೋದು, ಆ ಡೆಸ್ಟಿನಿ ತೊಗೊಂಡೋಗಿ ನಿಮ್ಮನ್ನೆಲ್ಲೋ ಮೋರಿಗೆ ಹಾಕುತ್ತಾ ಹಾಕಿ ಹಾಕುತ್ತೆ. ನೀವು ಎಷ್ಟು ಒಳ್ಳೆಯರಿರ್ಬೋದು, ಯು ಮೈಟ್ ಬಿ ದಿ ಬೆಸ್ಟ್ ಆಫ್ ದಿ ಬೆಸ್ಟ್. ನೀವು ಯಾರೋ ನೋಡಿದ ತಕ್ಷಣ ನೀವು ಚಪ್ಪಲಿನೇ ಬಿಚ್ಚಿಕೊಟ್ಟಿರ್ಬೋದು, ನೀವು ಯಾರೋ ನೋಡಿದ ತಕ್ಷಣ ಕರ್ಕೊಂಡೋಗಿ 5-star ಹೋಟ್ಲಲ್ಲಿ 7-star ಹೋಟ್ಲಲ್ಲಿ ಊಟ ಹಾಕಿಸಿರ್ಬೋದು. ದೋಸ್ ಆರ್ ಆಲ್ ಆಡೆಡ್ ಫಾರ್ ದಿ ನೆಕ್ಸ್ಟ್ ಕಮಿಂಗ್ ಜನ್ಮ. ಸೊ ಈಗಿರೋ ಜನ್ಮ, ನಮ್ಮ ಹಿಂದೂ ಶಾಸ್ತ್ರ ಹೇಳೋದು ಇಷ್ಟೇನೆ, ವಾಟ್ ಯು ಆರ್ ಟುಡೇ ಈಸ್ ಪಾಸ್ಟ್, ವಾಟ್ ಯು ಆರ್ ಟುಮಾರೋ ಈಸ್ ಪ್ರೆಸೆಂಟ್. ಸೊ ಲೆಟ್ ದಿ ಪ್ರೆಸೆಂಟ್ ಬಿ ಫೇವರಬಲ್ ಅಂಡ್ ಗುಡ್. ನಿಮ್ಮ ಪಾಸ್ಟಿಂದ ನಿಮ್ಮ ಪ್ರೆಸೆಂಟ್ ನೋಡ್ಕೋಬೇಕಾ? December 21st 15 days ಕ್ಲಾಸ್ ಇದೆ, ದಿ ಮೋಸ್ಟ್ ಅಡ್ವಾನ್ಸ್ ಸೈಂಟಿಫಿಕ್ ಅನಾಲಿಸಿಸಲ್ಲಿ ಅಸ್ಟ್ರಾಲಜಿ ಹೇಳ್ಕೊಡ್ತೀನಿ. ದೋಷ ಗೀಷ ಅವೆಲ್ಲ ಇಲ್ಲ, ಗುಡ್ ಟೈಮ್ ಬ್ಯಾಡ್ ಟೈಮ್ ಆಗುತ್ತೋ ಇಲ್ವೋ ಅಷ್ಟೇ, ನೋಡ್ಕೊಳ್ಳಿ ಮುಂದೆ ಸಾಕ್ತಾ ಇರಿ. ವಾಟ್ ಎವರ್ ಇಸ್ ದೇರ್, ಸರ್ವೇ ಜನ ಸುಖಿನೋ ಭವಂತು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತವೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಾಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800-1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ ಕೈಲಾಶ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800-1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿ ಮಾಡಿರ್ತಕ್ಕಂತ ವಿಶೇಷವಾಗಿರ್ತಕ್ಕಂತ ಒಂದು ಯಂತ್ರವೇ ಕೈಲಾಶ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂತ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂತ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ, ಅದಾದ್ಮೇಲೆ 4 ದಿಗ್ಬಂಧ ಆಗಿರ್ತಕ್ಕಂಥದ್ದು, ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನಾಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನಾಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟಲ್ಲೂ ಸಿಗುತ್ತೆ,
ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರ್ಯಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರ್ಯಾಸ್, ಬ್ರ್ಯಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂತ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಗೆ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ, ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 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 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.